ಮಸ್ಕಿ ಕ್ಷೇತ್ರ ಗೆಲ್ಲಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡುತ್ತಾ ಇದೆ. ಅದಕ್ಕೆ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅನುದಾನದ ಮೇಲೆ ಅನುದಾನ ಸಿಕ್ತನೇ ಇದೆ ಮಸ್ಕಿ ಕ್ಷೇತ್ರಕ್ಕೆ. ಪ್ರತಾಪ್ ಗೌಡ ಪಾಟೀಲ್ ಅವರು ರಾಜೀನಾಮೆಯಿಂದ ತೆರವಾಗಿರುವಂತ ಕ್ಷೇತ್ರ ಅದು. ಇನ್ನ ವಿಜೇಂದ್ರ ಅವರನ್ನ ಆ ಒಂದು ಕ್ಷೇತ್ರದ ಉಸ್ತುವಾರಿಯನ್ನಾಗಿ ಕೂಡ ಮಾಡಲಾಗಿದೆ. ಈಗ ಕಾಂಗ್ರೆಸ್ ನ ಕೆ ವಿರೂಪಾಕ್ಷಪ್ಪ ಮತ್ತೆ ಬಿಜೆಪಿಗೆ ಬರಲಿದ್ದಾರೆ. ಕುರುಬ ಎಸ್ಟಿ ಹೋರಾಟ ಸಮಿತಿಯ ಸಂಚಾಲಕರು ಇವರು ಸಾಕಷ್ಟು ಹೆಸರನ್ನ ಮಾಡ್ಕೊಂಡಿದ್ದಾರೆ. ರಾಯಚೂರು ಕೊಪ್ಪಳದಲ್ಲಿ ಪ್ರಭಾವಿ ನಾಯಕ ಕೂಡ ಹೌದು. ಸಿಂಧನೂರು ಟಿಕೆಟ್ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಸೇರಿದ್ರು ಇವರು. ಈಗ ಮಸ್ಕಿ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಗಾಳವನ್ನ ಹಾಕಿದೆ ವಿರೂಪಾಕ್ಷಪ್ಪ ಅವರಿಗೆ. ಅದರಲ್ಲಿ ಸ್ಪೆಷಲಿ ಪಾತ್ರವನ್ನ ನಿರ್ವಹಿಸಿರುವಂತದ್ದು ವಿಜೇಂದ್ರ ಅವರು. ನವೆಂಬರ್ 20 ರಂದು ವಿಜೇಂದ್ರ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಆ ಸಂಧಾನ ಯಶಸ್ವಿಯಾಗಿದೆ. ಬಿಜೆಪಿ ಸೇರಲಿಕ್ಕೆ ಮುಂದಾಗಿದ್ದಾರೆ ವಿರೂಪಾಕ್ಷಪ್ಪ ಅವರು. ಮಾರ್ಚ್ 9 ರಂದು ಅಂದ್ರೆ ಬಜೆಟ್ ಮುಗಿದ ನೆಕ್ಸ್ಟ್ ಡೇ ಮಾರ್ಚ್ 9 ಮಂಗಳವಾರ ಬಿಜೆಪಿಗೆ ಸೇರಲಿದ್ದಾರೆ ವಿರೂಪಾಕ್ಷಪ್ಪ. ಇವರು ಫಸ್ಟ್ ಬಿಜೆಪಿಲೇ ಇದ್ದಂತವರು. ಒಮ್ಮೆ ಶಾಸಕ ಒಮ್ಮೆ ಸಂಸದರಾಗಿ ಆಯ್ಕೆ ಆಗಿದ್ರು. ಕಾಂಗ್ರೆಸ್ ನಿಂದ ಆಯ್ಕೆ ಆಗಿದ್ರು ಕೆ ವಿರೂಪಾಕ್ಷಪ್ಪ. 2009 ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ರು. 2018 ರವರೆಗೆ ಬಿಜೆಪಿಯಲ್ಲೇ ಇದ್ರು ವಿರೂಪಾಕ್ಷಪ್ಪ ಅವರು. ಈಗ ಮತ್ತೆ ಬಿಜೆಪಿಗೆ ಸೇರಲಿದ್ದಾರೆ. ಅದು ವಿಜೇಂದ್ರ ಅವರ ಸಂಧಾನದ ಫಲ ಅಂತ ಹೇಳಲಾಗ್ತಾ ಇದೆ.